ಲಿಟ್ಲ್ ಕೊರೆಲ ಸಾಕು ಪಕ್ಷಿಗಳಾಗಿ ಗುರುತಿಸಿಕೊಂಡ ಕಾಕ್ಟೂದಲ್ಲಿನ ಮತ್ತೊಂದು ಪ್ರಭೇದವಾಗಿದೆ ವೈಟ್ ಕಾಕಟೂಗಳು ಕಾಕಟು ಜೀನಸ್ಗೆ ಸೇರಿದ್ದು ಅದರಲ್ಲಿನ ಲಿಕ್ಮೆಟಿಸ್ ಎನ್ನುವ ಸಬ್ ಜೀನಸ್ ಅಂದರೆ ಉಪಜಾತಿಗೆ ಸೇರಿದ ಆಸ್ಟ್ರೇಲಿಯಾ ಮೂಲದ ಪಕ್ಷಿಗಳಿಗೆ ಕೊರೆಲಾ ಎಂದು ಕರೆಯುತ್ತಾರೆ ಲಿಟ್ಲ್ ಕೊರೆಲಾಗಳಿಗೆ ಶಾರ್ಟ್ ಬಿಲ್ಡ್ ಕೊರೆಲ ಬೇರ್ ಐಡ್ ಕೊರೆಲ ಬ್ಲಡ್ ಸ್ಟೇನ್ ಕೊರೆಲ ಲಿಟ್ಲ್ ಕಾಕ್ಟು ಎಂತಲೂ ಕರೆಯುತ್ತಾರೆ ಎಂದರೆ ಚಿಕ್ಕ ಕೊಕ್ಕಿನ ಕೊರೆಲ ಬೆತ್ತಲೆ ಅಥವಾ ಬರಿಗಣ್ಣಿನ ಕೊರೆಲ್ಲ ರಕ್ತಗಲೆಯ ಕಾಕ್ಟು ಚಿಕ್ಕ ಕಾಕ್ಟು ಎಂದು ಕರೆಯಲಾಗುತ್ತದೆ ಈ ಬಿಳಿ ಕಾಕ್ಟುಗಳು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ನ್ಯೂಗೇನಿಯಕ್ಕೆ ಸ್ಥಳೀಯವಾಗಿವೆ ಮಧ್ಯ ಮತ್ತು ಪಶ್ಚಿಮ ಪಿಲ್ಬಾರದಲ್ಲಿನ ಇಂಡಜಿ ಬರಂಡಿ ಜನರು ಇವುಗಳನ್ನು ಸಾಕುಪಕ್ಷಿಗಳನ್ನಾಗಿ ಸಾಕುವ ಜೊತೆಗೆ ಅವುಗಳನ್ನು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಬಳಸಿ ತಿನ್ನುತ್ತಾರೆ ಅವರು ಅವುಗಳ ಪುಕ್ಕಗಳಿಂದ ನಿರ್ಮಿಸಿದ ತೊಡುಗೆಗಳನ್ನು ತಮ್ಮ ತಲೆ ತೋಳುಗಳಿಗೆ ತೊಡಿಸಿ ಸಾಂಪ್ರದಾಯಿಕ ನೃತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ಬ್ರಿಟಿಷ್ ಪಕ್ಷಿಶಾಸ್ತ್ರಜ್ಞ ಜಾನ್ ರವರು ಇವುಗಳನ್ನು ಪ್ರಥಮವಾಗಿ ಗುರುತಿಸಿದರು ಇದರಲ್ಲಿ ನಾಲ್ಕು ಉಪಪ್ರಭೇದಗಳನ್ನು ಗುರುತಿಸಲಾಗಿದ್ದು ಅವು ಆಸ್ಟ್ರೇಲಿಯಾದ ವಿವಿಧ ಭಾಗದಲ್ಲಿ ನೆಲೆ ಕಂಡುಕೊಂಡಿವೆ ದೈಹಿಕ ಗೋಚರತೆ ಇವು ಮೂವತ್ತೈದರಿಂದ ನಲವತ್ತೊಂದು ಸೆಂಟಿಮೀಟರ್ ಉದ್ದ ಬೆಳೆಯುತ್ತವೆ ಮುನ್ನೂರ ಎಪ್ಪತ್ತರಿಂದ ಆರುನೂರ ಮೂವತ್ತು ಗ್ರಾಮ್ನಷ್ಟು ತೂಗುತ್ತವೆ ಇವು ನೋಟದಲ್ಲಿ ಲಾಂಗ್ ಬಿಲ್ಡ್ ಕೊರೆಲ ಮತ್ತು ವೆಸ್ಟರ್ನ್ ಕೊರೆಲಗಳನ್ನು ಹೋಲುತ್ತವೆ ಆದರೆ ಲಿಟ್ಲ್ ಕೊರೆಲಗಳು ಗಾತ್ರದಲ್ಲಿ ಅವೆರಡಕ್ಕಿಂತ ಕಿರಿದಾಗಿರುತ್ತವೆ ಇದರಲ್ಲಿ ಮೇಲ್ಕೊಕ್ಕು ಮತ್ತು ಕೆಳಕೊಕ್ಕುಗಳೆರಡು ಒಂದೇ ಉದ್ದವನ್ನು ಹೊಂದಿರುತ್ತವೆ ಜೊತೆಗೆ ಲಾಂಗ್ ಬಿಲ್ಡ್ ಕೊರೆಲಗಳು ಕತ್ತಿನ ಮೇಲೆ ಗಾಢವಾದ ಆರೆಂಜ್ ಕಲರ್ನ ಪಟ್ಟಿಯನ್ನು ಕಾಣಬಹುದಾದ್ದರಿಂದ ಇವೆರಡನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ ಇವುಗಳಲ್ಲಿ ನಾಲ್ಕು ಸಬ್ಸ್ಪೀಸಿಸ್ಗಳಿದ್ದು ಕೆಲವೊಂದು ದೈಹಿಕ ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ ಇವು ಉಪ ಪ್ರಭೇದ ಆಧಾರಿತವಾಗಿ ಆಸ್ಟ್ರೇಲಿಯಾದ ವಿವಿಧ ಭಾಗದಲ್ಲಿ ಹಂಚಿಕೆಯಾಗಿವೆ ಇವು ಆಸ್ಟ್ರೇಲಿಯಾದ ಶುಷ್ಕ ಮರುಭೂಮಿಯಿಂದ ಹಿಡಿದು ಪೂರ್ವ ಕರಾವಳಿ ಬಯಲಿನವರೆಗೂ ವ್ಯಾಪಿಸಿವೆ ಇವು ಕಾಡುಗಳಲ್ಲಿ ಕಂಡುಬರುವುದಿಲ್ಲ ಮೆಲ್ಬೋರ್ನ್ ಕ್ಯಾನ್ಬೆರಾ ಸಿಡ್ನಿ ನಗರ ಪ್ರದೇಶಗಳಲ್ಲೂ ಲಿಟ್ಲು ಕೊರೆಲಗಳನ್ನು ಕಾಣಬಹುದು ಇವು ಕೃಷಿ ಭೂಮಿಗಳಿರುವಲ್ಲಿಯೂ ಸಹ ಕಂಡುಬರುತ್ತವೆ ಇದು ಕೇವಲ ತನ್ನ ಪ್ರಭೇದ ಮಾತ್ರವಲ್ಲದೆ ಗಾಲ ಸಲ್ಫರ್ ಕ್ರಿಸ್ಟೆಡ್ ಮತ್ತು ರೆಡ್ ಟೈಲ್ಡ್ ಬ್ಲಾಕ್ ಕಾಕ್ಟುಗಳ ಜೊತೆ ಸೇರಿ ಸಾವಿರಾರು ಪಕ್ಷಿಗಳನ್ನು ಒಳಗೊಂಡ ಹಿಂಡನ್ನು ಮಾಡಿಕೊಳ್ಳುತ್ತವೆ ಇವು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಸಾಮೂಹಿಕ ವಿಶ್ರಾಂತಿ ಅಂದರೆ ರೂಸ್ಟಿಂಗ್ ಮಾಡುತ್ತವೆ ಬೆಳ್ಳಂಬೆಳಗ್ಗೆ ಆಹಾರ ಅರಸಿ ಹೊರಡುವ ಇವು ಸಂಜೆಗೆ ಹಿಂತಿರುಗುತ್ತವೆ ಈ ಹಿಂಡು ಆಹಾರ ಅರಸಿ ರೂಸ್ಟಿಂಗ್ ಸೈಟ್ನಿಂದ ಹಲವಾರು ಮೈಲು ದೂರಕ್ಕೆ ಹಾರುವುದು ಇದೆ ಮರುಭೂಮಿಯ ಕೊರಲುಗಳು ಪ್ರತಿದಿನ ಎರಡು ಬಾರಿ ನೀರಿನಾಸರೆಗಳಿಗೆ ಹಾರುತ್ತವೆ ಇವು ಸಲ್ಫರ್ ಕ್ರಿಸ್ಟೆಡ್ ಕಾಕ್ಟುಗಳ ರೀತಿ ಧ್ವನಿಯನ್ನು ಹೊರಡಿಸುತ್ತವೆ ಇವುಗಳು ಮರದ ಪೊಟರೆಗಳಲ್ಲಿ ಗೂಡು ಕಟ್ಟುತ್ತವೆ ಮೇ ಇಂದ ಅಕ್ಟೋಬರ್ ಇವುಗಳ ಬ್ರೀಡಿಂಗ್ ಸೀಸನ್ ಆಗಿದೆ ಇವು ಸಾಮಾನ್ಯವಾಗಿ ನೆಲದ ಮೇಲಿನ ಕಾಳು ಕಡಿಗಳನ್ನು ಹೆಕ್ಕಿ ತಿನ್ನುತ್ತವೆ ಇವು ಮರ ಪೊದೆಗಳ ಮೇಲೆ ಕುಳಿತು ತಿನ್ನುವುದು ವಿರಳ ಇವು ಅನೇಕ ಬಗೆಯ ಕಾಡು ಮತ್ತು ಕೃಷಿ ಧಾನ್ಯಗಳನ್ನ ನಗರ ಪ್ರದೇಶದ ಲಾನ್ಗಳಲ್ಲಿನ ಹುಲ್ಲಿನ ಬೀಜಗಳನ್ನ ತಿನ್ನುತ್ತವೆ ಇವು ಕೃಷಿ ಬೆಳೆಗಳಾದ ಗೋಧಿ ಬಾರ್ಲಿ ಮೆಕ್ಕೆಜೋಳಗಳನ್ನು ತಿನ್ನುವ ಮೂಲಕ ರೈತರಿಗೆ ತಲೆನೋವಾಗಿ ಪರಿಣಮಿಸಿವೆ ಇವು ಚೀರಾಟದ ಸದ್ದಿನ ಮೂಲಕ ಸಂವಹನ ನಡೆಸುತ್ತವೆ ಇವು ಕಾಲು ಕೊಕ್ಕು ಬಳಸಿ ಕೆಳಮುಖವಾಗಿ ಅಥವಾ ಮೇಲ್ಮುಖವಾಗಿ ನೇತು ಬೀಳುವ ಅಭ್ಯಾಸವನ್ನು ಹೊಂದಿವೆ ಕೃಷಿ ಬೆಳೆಗಳಿಗೆ ಪೀಡಕಾರಿಯಾಗಿವೆ ಎಂಬ ಕಾರಣಕ್ಕೆ ಇವು ಆಸ್ಟ್ರೇಲಿಯಾದಲ್ಲಿ ವಿಷಪ್ರಾಶನಕ್ಕೆ ಒಳಗಾಗುವ ಕೊಲ್ಲಲ್ಪಡುವ ಉದಾಹರಣೆಗಳು ಸಾಕಷ್ಟಿವೆ ಐಯುಷಿಎನ್ ಇದನ್ನು ರೆಡ್ ಲಿಸ್ಟ್ಗೆ ಸೇರಿಸಿ ಲಿಸ್ಟ್ ಕನ್ಸರ್ನ್ ಎಂದರೆ ಕನಿಷ್ಠ ಕಾಳಜಿ ಬಯಸುವ ಎಂದು ಗುರುತಿಸಿದೆ ಇದಿಷ್ಟು ಲಿಟ್ಲು ಕೊರೆಲ್ಲ ಅಥವಾ ಲಿಟ್ಲು ಕಾಕ್ಟುಗಳ ಕುರಿತ ಕಿರು ಮಾಹಿತಿ ಧನ್ಯವಾದಗಳು ನಮಸ್ಕಾರ